ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 12 ರಿಂದ 16 ರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತುಮಕೂರು, ಶಿವಮೊಗ್ಗ, ರಾಮನಗರ, ಕೋಲಾರ, ಕೊಡಗು, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭಾನುವಾರದಂದು ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುವ ನಿರೀಕ್ಷೆ ಇದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕ್ರಿಕೆಟಿಗ ಚೇತನ್ ಚೌಹಾಣ್ ಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಚೌಹಾಣ್ ಗೆ ಕೊರೋನಾ ಆಗಿರುವುದನ್ನು ದೃಢಪಡಿಸಿದ್ದಾರೆ. ಚೌಹಾಣ್ ಗವಾಸ್ಕರ್ ಜೊತೆ ಇನ್ನಿಂಗ್ಸ್ ಆರಂಭಿಸುತ್ತಿದ್ದರು. ಬೇಗ ಗುಣವಾಗಲಿ ಎಂದು ಚೋಪ್ರಾ ಹಾರೈಸಿದ್ದಾರೆ. ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರಿಯುತ್ತಲೇ ಇದೆ. ಇವತ್ತು ಬೆಳಗ್ಗೆಯೇ ಉಗ್ರರು ಮತ್ತು ಸಿಆರ್ಪಿಎಫ್ ಯೋಧರ ನಡುವೆ ಜಮ್ಮು ಕಾಶ್ಮೀರದ ಸೋಫಾ ರೆಬನ್ ಎಂಬಲ್ಲಿ ಗುಂಡಿನ ಕಾಳಗ ಶುರುವಾಗಿದೆ. ಘಟನೆಯಲ್ಲಿ ಇಬ್ಬರು ಸೈನಿಕರಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ಮಹಾರಾಷ್ಟ್ರದ ಧಾರಾವಿ ಸ್ಲಂ ಈಗ ವಿಶ್ವಕ್ಕೆ ಮಾದರಿಯಾಗಿದೆ ಎಂದಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಧಾರಾವಿಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಮಹಾರಾಷ್ಟ್ರ ಕೈಗೊಂಡಿರುವ ಕ್ರಮವು ಶ್ಲಾಘನೀಯ ಎಂದಿದ್ದಾರೆ. ಏಷ್ಯಾದ ಅತಿದೊಡ್ಡ ಸ್ಲಂನಲ್ಲಿ ಕೊರೋನಾವನ್ನು ನಿಯಂತ್ರಣಕ್ಕೆ ತರುವುದು ಸುಲಭದ ಕೆಲಸವಲ್ಲ. ಕೊರೋನಾ ನಿಯಂತ್ರಣಕ್ಕೆ ದುಡಿಯುತ್ತಿರುವ ತಂಡ ಅದನ್ನು ಸಾಧಿಸಿ ತೋರಿಸಿದೆ ಎಂದಿದ್ದಾರೆ. ದೆಹಲಿಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ 1781 ಜನಕ್ಕೆ ಸೋಂಕು ವಕರಿಸಿದೆ. ಈಗ ದೆಹಲಿಯ ಒಟ್ಟು ಸೋಂಕಿತರ ಸಂಖ್ಯೆ 1,10,921 ಕ್ಕೇರಿದೆ. ನಿನ್ನೆ ಒಂದೇ ದಿನದಲ್ಲಿ 34 ಜನ ಕೊರೋನಾ ಸೋಂಕಿತರು ಸತ್ತು ಹೋಗಿದ್ದಾರೆ. ಅಲ್ಲಿ ಒಟ್ಟು ಸತ್ತವರ ಸಂಖ್ಯೆ 3,334 ಕ್ಕೆ ಏರಿಕೆಯಾಗಿದೆ. ಮೊನ್ನೆ ಕನ್ನಡ ದೃಶ್ಯ ಮಾಧ್ಯಮವೊಂದು ದೆಹಲಿ ಕೊರೋನಾಕ್ಕೆ ಅಮಿತ್ ಶಾ ಶಾಕ್ ಕೊಟ್ಟಿದ್ದಾರೆ ಎಂದು ವರದಿ ಮಾಡಿ ಅಮಿತ್ ಶಾರನ್ನು ಹಾಡಿ ಹೊಗಳಿತ್ತು. ಶಾಕ್ ಅಂದ್ರೆ ಇದೇನಾ ಎಂದು ಜನರು ಕುಹಕವಾಡುತ್ತಿದ್ದಾರೆ. ಸಚಿವ ಡಾಕ್ಟರ್ ಸುಧಾಕರ್ 3C3W ಸೂತ್ರಗಳ ಬಗ್ಗೆ ಹೇಳಿದ್ದಾರೆ. ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ, ಕೈಗಳನ್ನು ಅವಾಗವಾಗ ತೊಳೆಯುತ್ತಲೇ ಇರಿ, 6 ಅಡಿಗಳಷ್ಟು ದೈಹಿಕ ಅಂತರ ಕಾಪಾಡಿಕೊಳ್ಳಿ ಎಂದು ಹೇಳಿರುವ ಅವರು, ಗಾಳಿಯಾಡದ ಜಾಗಗಳು, ಭಾರಿ ಜನದಟ್ಟಣೆ, ಹತ್ತಿರ ಹತ್ತಿರ ನಿಲ್ಲುವುದು, ಕೂರುವುದನ್ನು ಮಾಡಬೇಡಿ ಎಂದು ಸಲಹೆ ನೀಡಿದ್ದಾರೆ. ಇತರ ಜಿಲ್ಲೆಗಳಲ್ಲೂ ಲಾಕ್ಡೌನ್ ಮಾಡಿದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನನ್ನ ಬೆಂಬಲ ಇದೆ ಎಂದು HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೊರೋನಾ ವ್ಯಾಪಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ವಾಹನಗಳನ್ನು ನಿರ್ಬಂಧಿಸಬೇಕು, ಸರಕು ಸಾಗಣೆ ವಾಹನಗಳ ಓಡಾಟದಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೊದಲ ಬಾರಿಗೆ ಮಾಸ್ಕ್ ಧರಿಸಿದರು. ಕೊರೋನಾ ಜಗತ್ತಿಗೆ ಒಕ್ಕರಿಸಿಕೊಂಡಾಗಿನಿಂದ ಟ್ರಂಪ್ ಮಾಸ್ಕ್ ಧರಿಸಿರಲಿಲ್ಲ. ಗಾಯಗೊಂಡ ಯೋಧರನ್ನು ನೋಡಲು ಹೋದಾಗ ಮಾಸ್ಕ್ ಧರಿಸಿಕೊಂಡಿದ್ದರು ಎನ್ನಲಾಗಿದೆ. ವಾಷಿಂಗ್ಟನ್ ಹೊರವಲಯದ ಆಸ್ಪತ್ರೆಗೆ ಯೋಧರ ಭೇಟಿಗೆ ಹೋದ ವೇಳೆ ಮಾಸ್ಕ್ ಧರಿಸಿದ್ದರು ಎಂದು ವರದಿಯಾಗಿದೆ. ಗಾಬರಿಯಾಗದೆ ಕೋವಿಡ್ ಟೆಸ್ಟ್ಗೆ ಬನ್ನಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ. ಜಿಲ್ಲೆಯ ಖಾಸಗಿ ಹಾಗೂ ಕೋವಿಡ್ ಆಸ್ಪತ್ರೆಯಲ್ಲಿ ವಿಶೇಷ ನಿಗಾ ವಹಿಸಿ ಚಿಕಿತ್ಸೆ ನೀಡಲಾಗ್ತಿದೆ, ಗಾಬರಿಯಾಗುವ ಅಗತ್ಯವೇ ಇಲ್ಲ ಎಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆ ಆರೋಗ್ಯ ಕೇಂದ್ರಗಳು, ವೆನ್ಲಾಕ್ ಆಸ್ಪತ್ರೆಗಳಲ್ಲೂ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಬಹುದು ಎಂದಿದ್ದಾರೆ. ಇಡೀ ರಾಜ್ಯದ ಜಿಲ್ಲೆಗಳು ಕೊರೋನಾದಿಂದ ತತ್ತರಿಸುತ್ತಿರುವ ಹೊತ್ತಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರ ಕೊರೋನಾ ಮುಕ್ತವಾಗಿ ನೆಮ್ಮದಿಯಾಗಿತ್ತು. ಕೊರೋನಾ ವೈರಸ್ ಅಲ್ಲಿಗೂ ನಿಧಾನಕ್ಕೆ ತನ್ನ ಬಾಹು ಚಾಚಿತು. ಶನಿವಾರ ಒಂದೇ ದಿನ ಇಲ್ಲಿ 18 ಕೊರೋನಾ ಕೇಸುಗಳು ದಾಖಲಾಗಿವೆ. ಇವತ್ತು ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಸಾವು ಸಂಭವಿಸಿದೆ. ಕೊಳ್ಳೇಗಾಲ ತಾಲೂಕಿನ ಕಾಗೆರೆಯ 58 ವರ್ಷದ ವ್ಯಕ್ತಿ ಕೊರೋನಾಕ್ಕೆ ಬಲಿಯಾಗಿದ್ದಾನೆ. ಈ ಮೂಲಕ ಚಾಮರಾಜನಗರ ಜಿಲ್ಲೆ ಕೊರೋನಾ ಸಾವಿನ ಖಾತೆ ತೆರೆದಿದೆ. ಬಾಲಿವುಡ್ ನಟಿ ರೇಖಾ ಮನೆಯನ್ನು ಸೀಲ್ ಡೌನ್ ಮಾಡಿರುವ ಬಗ್ಗೆ ವರದಿಯಾಗಿದೆ. ರೇಖಾ ಭದ್ರತಾ ಸಿಬ್ಬಂದಿಗೆ ಕೊರೋನಾ ದೃಢವಾದ ಕಾರಣ ರೇಖಾ ಮನೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಈಗ ನಟಿ ರೇಖಾ ಸ್ವಯಂ ಕ್ವಾರಂಟೈನ್ಗೆ ಹೋಗಿದ್ದಾರೆ.